ಸರ್, ರಾಜ್ಯದಲ್ಲಿ ಎಲ್ಲೆಂದ್ರಲ್ಲಿ ಈ ಪ್ಯಾಲಿಸ್ತಾನಿ ಧ್ವಜ ಹಾರಾಡ್ತಿದೆ ಸರ್ಕಾರ ಮತ್ತೆ ಇಲ್ಲಿ ಜನ ಏನು? ಇಲ್ಲ, ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಓಮ್ಗಲಭೆ ಜಾಸ್ತಿ ಆಗ್ತದೆ, ಮತ್ತು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸರ್ಕಾರದ ಮುಖ್ಯವಾದಂತಹ ಒಂದು ಗುರಿ ಅಂದ್ರೆ ಅಲ್ಪಸಂಖ್ಯಾತ ತುಷ್ಟೀಕರಣ. ಈ ಅಲ್ಪಸಂಖ್ಯಾತ ತುಷ್ಟೀಕರಣ ಆಗಿದ್ರಿಂದ ಈ ರೀತಿ ಅವರು ಅಲ್ಲಲ್ಲಿ ಗಲಭೆ, ಮತ್ತೊಂದು ಯಾವುದೇ ರೀತಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಇಲ್ದನೆ, ಭಯ ಭೀತ ಇಲ್ದನೆ ಇದ್ದೆ ಅವ್ರು ಏನ್ ಬೇಕಾದ್ರೂ ಮಾಡಿ ನಡೀತಿದೆ ಅನ್ನುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈಗ ಪಾಕಿಸ್ತಾನದ ಧ್ವಜನೂ ಹಾರಿಸ್ತಾರೆ, ಪಾಕಿಸ್ತಾನದ್ದು ಹಾರಿಸ್ತಾರೆ. ಈ ರೀತಿ ವಿದೇಶಿ ಧ್ವಜಗಳನ್ನು ಇಲ್ಲಿ ಹಾರಿಸುವಂತಹ ಪ್ರವೃತ್ತಿ ಏನಿರಲ್ಲ. ಇದಕ್ಕೆ ಕಾರಣ ಅಂತಂದ್ರೆ ರಾಜ್ಯ ಸರ್ಕಾರದ ಡಿರಾತನ, ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ, ಲಾ ಅಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ. ಆ ರೀತಿಯಿಂದ ಈ ರೀತಿ ದೇಶ ವಿದ್ರೋಹಗಳಿಗೆ ಕೆಲಸ ಮಾಡುವಂಥದ್ದು ಯಾವುದೇ ರೀತಿಯಾದಂತಹ ಕಠಿಣ ಕ್ರಮ ಇಲ್ಲ. ಅದಕ್ಕಾಗಿ ಇದೆಲ್ಲ ನಿಂತಿದೆ. ಈ ದಾವಣಗೆರೆಯಲ್ಲಿ ಮತ್ತೆ ಗಣೇಶ ವಿಸರ್ಜನೆ ಮತ್ತೆ ಗಲಾಟೆ ಅದನ್ನು ನಾ ಹೇಳಿದ್ರಿ. ಇದು ಬರೀ ದಾವಣಗೆರೆ ಅಂತಲ್ಲ, ಹಿಂದೆ ನೀವು ನೋಡ್ರಿ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ ಅವತ್ತು ದಾವಣಗೆರೆಯಲ್ಲಿ ತಿಂಗಳಗಟ್ಟಲೆ ನಡೀತು, ರಾಮನಗರದಲ್ಲಿ ತಿಂಗಳಗಟ್ಟಲೆ ನಡೀತು, ಮುಂದೆ ಅವರು ಅಧಿಕಾರದಿಂದ ಕೆಳಗೆ ಇಳಿಸುವಂತಹದ್ದು ನಡೀತು. ಬಟ್ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದಿದೆ ಅವಾಗೆಲ್ಲ ಈ ರೀತಿ ಕೋಮು ಗಲಿಬೆ ಆಗಿದ್ದು ನಾವು ನೋಡಿದ್ದೇವೆ. ನೋಡಿ, ಈಗ ಡೆಫಿನೆಟ್ಲಿ ಒಂದಿರುವಂತ ಪ್ರಕರಣ ನೋಡ್ಕೊಂತ ಹೋದ್ರೆ ಇವತ್ತು ಯಾವುದು ಮೂಡ ಹಗರಣ ಹೊರಗೆ ಬಂದ್ಮೇಲೆ, ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ್ಮೇಲೆ, ಈ ಸ್ಕ್ಯಾಮ್ಗಳ ಬಗ್ಗೆ ಡಿಸ್ಕಷನ್ನು, ಕಂಪ್ಲೇಂಟು, ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದಾಗಿ ಬಿಜೆಪಿ ನಾಯಕರುಗಳ ಮೇಲೆ, ಜೆಡಿಎಸ್ ನಾಯಕರ ಮೇಲೆ ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಡಿ ನೋಟಿಫಿಕೇಶನ್ ಕೇಸು. ನಾನು ಕೇಳ್ತೀನಿ ಸಿದ್ದರಾಮಯ್ಯವರಿಗೆ, ಇಷ್ಟು ವರ್ಷ ಸರ್ ಐದು ವರ್ಷ ಸರ್ಕಾರ ಮಾಡಿದ್ರು, ಹಿಂದೆ ಇನ್ನೊಮ್ಮೆ ಐದು ಸಾವಿರ ಸರ್, ಈ ಒಂದೂವರೆ ವರ್ಷ ಆಗ್ತದೆ, ಇವತ್ತು ನಿಮ್ಗೆ ನಾನು ಪತ್ರ ಡಿ ನೋಟಿಫಿಕೇಶನ್ ಕೇಸು ಮೊದಲೇ ಯಾಕೆ ಕೇಸ್ ಹಾಕಲಿಲ್ಲ ಅವಾಗ? ಅವಾಗ ಲೋಕಾಯುಕ್ತು ಅಲ್ಲಿ ಕೇಸ್ ಪೆಂಡಿಂಗ್ ಇದ್ದದ್ದು ಯಾಕೆ ನೆನಪಾಗಲಿಲ್ಲ? ಇವತ್ತು ಈ ರೀತಿ ಹಗರಣಗಳು ಬರಕ್ಕೆ ಚಾಲು ಮಾಡಿದ್ರೆ ಇವೆಲ್ಲ ನೆನಪಾಗ್ತಾವೆ, ಕೇಸನ್ನು ಹುಡುಕಿ ತೆಗೆಯುವಂತಹದ್ದು. ಹೀಗಾಗಿ ಈ ರೀತಿ ದ್ವೇಷದ ರಾಜಕಾರಣ ಮುಂದುವರೆದಿದೆ. ಅದಕ್ಕೆ ಈಗ ಒಂದು ವರದಿಯನ್ನು ಆಧಾರ ಇಟ್ಕೊಂಡು ಅವ್ರು ಹೇಳಿದ್ದಾರೆ, ಲ್ಯಾಬ್ ವರದಿ ಆಧಾರ ಮೇಲೆ ಹೇಳಿದ್ದಾರೆ. ಹೀಗಾಗಿ ಇದು ಬಹಳ ಗಂಭೀರವಾದಂತಹ ಪ್ರಕರಣ ಇದೆ. ಯಾರ ಭಕ್ತರ ಒಂದು ನಂಬಿಕೆಯನ್ನೇ ಹದಗೆಡಿಸುವಂತ, ನಂಬಿಕೆಯನ್ನೇ ಕಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿ. ಯಾಕಂದ್ರೆ ಜಗನ್ ರೆಡ್ಡಿ ಅವರು ಕ್ರಿಶ್ಚಿಯನ್ ಕನ್ವರ್ಟೆಡ್, ಹೀಗಾಗಿ ಅವರು ಹಿಂದೂ ಧರ್ಮದ ಮೇಲೆ ಯಾವುದೇ ರೀತಿಯಾದ ನಂಬಿಕೆ ವಿಶ್ವಾಸ ಯಾವುದೂ ಇಲ್ಲ. ಹೀಗಾಗಿ ಹಿಂದೂ ರಿಲಿಜನ್ ಬಿಲೀಫ್ ಇದೆ ಅಂತ ಡಿಸ್ಟರ್ಬ್ ಮಾಡಲಿಕ್ಕೆ ಅವ್ರು ನೋಡಿದ್ರು ಹೊರತು, ಆ ಹಿನ್ನೆಲೆಯಲ್ಲಿ ಇದು ಈ ರೀತಿ ರಿಪೋರ್ಟ್ ಬಂದದ ಮೇಲೆ ಇವೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಇದು ಕನ್ವರ್ಟೆಡ್ ಕ್ರಿಶ್ಚಿಯನ್ ಜಗನ್ ರೆಡ್ಡಿ, ಹೀಗಾಗಿ ಇವೆಲ್ಲ ಆಗ್ತದೆ. ಅದಕ್ಕಾಗಿ ಈ ರೀತಿ ಆಗಿದ್ರೆ ಜಗನ್ ರೆಡ್ಡಿಯವರಾಗಲಿ, ಅವತ್ತು ಮುಖ್ಯಮಂತ್ರಿ, ಅವತ್ತು ಯಾರು ಕಾಂಟ್ಯಾಕ್ಟ್ ತಗೊಂಡಿದ್ದಾರೆ, ಮತ್ತು ಅವ್ರು ಯಾರು ಚೇರ್ಮನ್ ಇದ್ರು, ಎಲ್ಲರ ಮೇಲೆ ಕಾನೂನು ಕ್ರಮ ಆಗಬೇಕಂತ ಒತ್ತಾಯ ಮಾಡ್ತಾರೆ. ಇದು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತಹ ಮತ್ತೆ ಬೆಟ್ಟಗಿದ್ದೇನೆ ಹೇಳಿದಿಲ್ಲ ಅವರಿಗೆಲ್ಲ, ಆದಷ್ಟು ಬೇಗನೆ ಇವತ್ತು ಅದನ್ನ ಇಲ್ಲಿ ಡೈವರ್ಟ್ ಮಾಡಬೇಕು, ಇಲ್ಲಿ ಅವ್ರಿಗೆ ತರಬೇಕು ಅನ್ನುವಂಥದ್ದು ಹೇಳಿದ್ದೀನಿ. ಅವರೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈಗ ನಾನು ಮತ್ತೆ 24ನೇ ಜಿ ಎಂ ಜೊತೆ ಮೀಟಿಂಗ್ ಇದೆ, ಮುಂದೆ ಸೋಮವಾರ ಅವ್ರ ಜೊತೆ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀನಿ. ಮುಂದಿನ ವಾರ ಸೋಮವಾರ ಅವರು ಹುಬ್ಳಿ ಭಾಗಕ್ಕೆ ಬರ್ತಾರೆ ಪ್ರವಾಸಕ್ಕೆ, ಅವ್ರ ಜೊತೆ ಕೂತು ಇನ್ನೂ ಡೀಟೇಲ್ ಆದಂತಹದ್ದು ಎಲ್ಲ ಚರ್ಚೆ ಮಾಡ್ತೀನಿ. ಒಂದೊಂದು ಸಣ್ಣ ವಿಚಾರವನ್ನು ತೆಗೆದುಕೊಂಡು ಹಿಂದಿನ ಸಹಜವಾಗಿ ನಿಲ್ಲುವಂತವೆಲ್ಲ ಏನೋ ಸ್ಟೇಟ್ಮೆಂಟ್ ಕೊಡ್ತಿದ್ರು, ಮತ್ತೊಂದು ಅನ್ಕೊಂಡು ಅವ್ರು ಉತ್ತರ ಕೊಟ್ಟಿದ್ರು. ಆದ್ರೆ ಇವತ್ತು ಏನೇ ಒಂದು ಸ್ಟೇಟ್ಮೆಂಟ್ ಬಾಯಿ ಬಿಟ್ಟರು ಅನ್ಕೊಂಡು FIR. ಇದು ದ್ವೇಷದ ರಾಜಕಾರಣದ ಒಂದು ಸಾಕ್ಷಿ. ಡೆಫಿನೆಟ್ಲಿ ಅವ್ರನ್ನ ಹೆದರ್ಸ್ಲಿಕ್ಕೆ ಮಾಡ್ತಾ ಇದಾರೆ. ಅದಕ್ಕೆ ನಿನ್ನೆ ಅಶೋಕ್ ಹೇಳಲ್ಲ 100 FIR ಮಾಡಿದ್ರು.